ಇವತ್ತಿನ ನವರಾತ್ರಿ ಮೇಕಪ್ ಸೀರೀಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದರಲ್ಲಿ ಮೇಕಪ್ ಹಾಗೆ ಹೇರ್ ಸ್ಟೈಲ ನಾನು ಡೈಲಿ ವೀಡಿಯೋ ಇದ್ದೇನೆ ಸೊ ಫಸ್ಟ್ ಲುಕ್ನ ಸ್ಟಾರ್ಟ್ ಮಾಡುವ ಡೇ ಒನ್ ಕಲರ್ ಎಲೋ ಫಸ್ಟ್ ಇಲ್ಲಿ ಫೇಸ್ ಪ್ರೆಪ್ ಮಾಡಿಕೊಳ್ಳುವ ನಾನು ಮಾಯ್ಶ್ಚರೈಸರ್ ಆಗಿ ಆಲೋವೆರಾ ಜೆಲ್ಲೇ ಯೂಸ್ ಮಾಡ್ತಾ ಇದ್ದೇನೆ ನೀವು ನಿಮ್ಮ ರೆಗ್ಯುಲರ್ ಮಾಶ್ಚರೈಸರ್ನ ಯೂಸ್ ಮಾಡ್ಬೋದು ಇಲ್ಲ ಆಲೋ ಜೆಲ್ ಯೂಸ್ ಮಾಡ್ಬೋದು ವಾಟ್ ಎವರ್ ಸೂಟ್ಸ್ ಯು ಇದನ್ನು ಆರಾಮಾಗಿ ಮಸಾಜ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಇದ್ರ ಮೇಲೆ ನೀವು ಡೇ ಟೈಮಲ್ಲಿ ಹೋಗ್ತೀರಾ ಹೇಳಿದರೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೋದು ಅಥವಾ ಇಲ್ಲ ನೈಟ್ ಟೈಮ್ ಅಂದರೆ ಅದನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ನ ನೀವು ಫಾಲೋ ಮಾಡ್ಬೋದು ಈಗ ಎರಡು ನಿಮಿಷ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗುವ ಮತ್ತು ನಾನು ಅಲೋವೆರಾ ಜೆಲ್ನೇ ಪ್ರೈಮರ್ ಆಗಿಯೂ ಯೂಸ್ ಮಾಡ್ತಾ ಇದ್ದೇನೆ ಇದು ಬ್ಲರಿ ಇಫೆಕ್ಟ್ ಅಂತ ಯಾಕಂದರೆ ಇದರಲ್ಲಿ ಸಿಲಿಕೋನಿ ಅಂತ ಏನೂ ಇರೋದಿಲ್ಲ ಬಟ್ ಸ್ಟಿಲ್ ನಿಮಗೆ ಒಂದು ಡಬಲ್ ಶರ್ಟ್ ಕೊಡೋದೆ ಮೇಕಪ್ ನಿಮ್ಮ ಸ್ಕಿನ್ಗೆ ಎಂಟರ್ ಆಗದೇ ಇರೋ ಹಾಗೆ ನಿಮ್ಮ ಹತ್ರ ಪ್ರೈಮರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಸಿ ಸಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೇನೆ ಅಗೇನ್ ಇಲ್ಲಿ ನಿಮ್ಮ ಚಾಯ್ಸ್ ನೀವು ಫೌಂಡೇಶನ್ ಯೂಸ್ ಮಾಡಿ ಕನ್ಸಿಲರ್ ಯೂಸ್ ಮಾಡಿ ಇಲ್ಲ ಯಾವುದೋ ಟಿಂಟ್ಸ್ ಯೂಸ್ ಮಾಡಿ ಯಾವ್ದು ನಿಮ್ಮ ಹತ್ರ ಉಂಟು ಅದನ್ನು ನೀವು ಯೂಸ್ ಮಾಡ್ಬೋದು ನಾನು ಇವತ್ತಿನ ಲುಕ್ ತುಂಬ ಮಿನಿಮಲ್ ಆಗಿ ಇಡ್ತಾ ಇರೋದ್ರಿಂದ ಈ ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತಿದ್ದೇನೆ ಇದರಲ್ಲಿ ನಾನು ಶೇಡ್ ಬ್ರೌನ್ಸ್ ನಾನು ಬೆರಳಿಂದನೇ ಇದನ್ನು ಬ್ರೆ ಬ್ಲೆಂಡ್ ಮಾಡ್ತೇನೆ ಇಲ್ಲಿ ಬ್ಯೂಟಿ ಬ್ಲೆಂಡರ್ ಅಥವಾ ಬ್ರಷ್ ನೀವು ಯೂಸ್ ಮಾಡ್ಬೋದು ಸಿ ಸಿ ಕ್ರೀಮ್ ಬ್ಲೆಂಡ್ ಮಾಡಲಿಕ್ಕೆ ಇದೇ ಒಳ್ಳೇದು ಯಾಕಂದರೆ ಕವರೇಜ್ ಲೈಟ್ ಇರೋದ್ರಿಂದ ಮತ್ತು ನೀವು ಬ್ಲೆಂಡರ್ ಯೂಸ್ ಮಾಡಿದರೆ ಇನ್ನೂ ಕವರೇಜ್ ಮಾಯ ಆಗ್ತದೆ ಅದಕ್ಕೆ ನೀವು ಬೆರಳಿಂದನೇ ಇದನ್ನು ಬ್ಲೆಂಡ್ ಮಾಡಿದರೆ ಒಳ್ಳೆಯ ಒಂದು ಏನು ಹೇಳ್ತಾರೆ ಕವರೇಜ್ ಕೊಡ್ತದೆ ಈಗ ನೋಡಿ ಈವನ್ ಆಗಿ ಆಯಿತು ಸ್ಕಿನ್ ತುಂಬ ಫ್ಲ್ಯಾಟ್ ಅನ್ನಿಸ್ತಾ ಇರ್ಬೋದು ಸೊ ಇಲ್ಲಿ ಒಂದು ಟ್ರಿಕ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಈಗ ಎಲ್ಲರ ಹತ್ರನೂ ಒಂದು ರೆಡ್ ಆರ್ ಪಿಂಕ್ ಲಿಪ್ಸ್ಟಿಕ್ ಇದೇ ಇರ್ತದಲ್ವಾ ನೀವು ಇದನ್ನೇ ಬ್ಲಷ್ ಆಗು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಎರ್ಡ್ ಶೇಡು ನನ್ನ ಹತ್ರ ನಾನಿಲ್ಲಿ ರೆಡ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇದು ರೆಡ್ ಅಂದ ತಕ್ಷಣ ರೆಡ್ ಅಂತ ಏನು ನಿಮಗೆ ಕಲರ್ ಕೊಡೋದಿಲ್ಲ ಬ್ಲೆಂಡ್ ಆಗುವಾಗ ಇದು ಪಿಂಕ್ ಅನ್ನಿಸ್ತದೆ ಬಟ್ ಸ್ವಲ್ಪ ಬ್ರೈಟರ್ ಸೈಡ್ ಇರ್ತದೆ ನಿಮಗೆ ಲೈಟ್ ಕಲರ್ ಬೇಕು ಹೇಳಿದರೆ ಲೈಟ್ ಪಿಂಕ್ನ ನೀವು ಯೂಸ್ ಮಾಡ್ಬೋದು ಇದನ್ನು ಅಷ್ಟೇ ನಾನು ಬೆಳ್ಳಿಂದನೇ ಬ್ಲೆಂಡ್ ಮಾಡ್ತೇನೆ ಈಸಿಯಾಗಿ ಬ್ಲೆಂಡ್ ಆಗ್ತದೆ ಹಾಗೆ ನೀವು ಸ್ಕಿನ್ನಲ್ಲಿ ನೋಡ್ತಾ ಇದ್ರೆ ಏನು ಮ್ಯಾಟಿಫೈಂಗ್ ಅಂತ ಇಲ್ಲ ಅಲ್ವಾ ಒಂದು ಲೈಟ್ ಗ್ಲೋ ಉಂಟು ನೋಡಿ ಈಗ ಬ್ಲೆಂಡ್ ಆದಮೇಲೆ ಹೀಗೆ ಕಾಣಿಸ್ತದೆ ನೆಕ್ಸ್ಟ್ ಇದನ್ನು ಸೆಟ್ ಮಾಡುವ ಒಂದು ಕಾಂಪ್ಯಾಕ್ಟ್ ಪೌಡರ್ ಹೆಲ್ಪಿಂದ ಇದರಲ್ಲಿ ಪಫ್ ಇಲ್ದೇ ಇರೋದ್ರಿಂದ ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೇನೆ ಇದು ಪೌಡರ್ ಬ್ರಷ್ ಸ್ವಿಸ್ ಬ್ಯೂಟಿಯಿಂದ ಒಳ್ಳೆ ಪೌಡರ್ ಬ್ರಷ್ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಇದರಿಂದ ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೇನೆ ಪರ್ಟಿಕ್ಯುಲರ್ ಏರಿಯಾ ಇಲ್ಲ ಆದರೂ ನಿಮ್ಮ ಸ್ಕಿನ್ ಮ್ಯಾಟ್ ಆಗಿ ಅಂತೂ ಕಾಣಿಸೋದಿಲ್ಲ ಮೇಕಪ್ ತುಂಬ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಆಗಿಯೇ ಕಾಣಿಸ್ತದೆ ನೆಕ್ಸ್ಟ್ ಅಂದರೆ ಐ ಮೇಕಪ್ಗೆ ಬರುವ ಇಲ್ಲಿ ನಾನು ಸ್ವೀಸ್ ಬ್ಯೂಟಿ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ಮೋಸ್ಟ್ ಫೇವ್ರೇಟ್ ಒಂದು ಪ್ಯಾಲೆಟ್ ಹೇಳ್ಬೋದು ಹಾಗೆ ಬಿಗಿನರ್ ಫ್ರೆಂಡ್ಲಿ ಪ್ಯಾಲೆಟ್ ತುಂಬ ನ್ಯೂಟ್ರಲ್ ಶೇಡ್ಸ್ ಇದರಲ್ಲಿ ಇರೋದ್ರಿಂದ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಇರೋದ್ರಿಂದ ನಿಮಗೆ ಇದು ತುಂಬ ಹೆಲ್ಪ್ ಆಗ್ತದೆ ಫಸ್ಟ್ ಈಗ ನಾವು ಐ ಬೇಸ್ನ ಒಂದು ಕಾಜಲ್ ಹೆಲ್ಪಿನ ಕ್ರಿಯೇಟ್ ಮಾಡುವ ನೋಡಿ ಹೀಗೆ ಸೆಂಟ್ರಲ್ಲಿ ನಾನು ಐಲಿಟ್ ಸೆಂಟರಲ್ಲಿ ಕಾಜಲ್ ಪ್ಲೇಸ್ ಮಾಡ್ತಾ ಇದ್ದೇನೆ ಇದು ಈವನಾಗಿರ್ಬೇಕು ಅಂತ ಇಲ್ಲ ನೀವು ರ್ಯಾಂಡಮ್ ಡಾಟ್ಸ್ ಅಥವಾ ಫಿಲ್ ಮಾಡ್ಬೋದು ಇದನ್ನು ಒಂದು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ಕ್ಯೂ ಟಿಪ್ ಆದರೂ ಯೂಸ್ ಮಾಡ್ಬೋದು ಆಯಿತಾ ಆ ಬ್ರಷೇ ಬೇಕಂತ ಏನಿಲ್ಲ ಒಂದು ಯರ್ಬರ್ಡ್ ಹೆಲ್ಪಿಂದನೂ ಇದು ಬ್ಲೆಂಡ್ ಆಗ್ತದೆ ನೆಕ್ಸ್ಟ್ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ ತಗೊಂಡು ಇದನ್ನು ಬ್ಲೆಂಡ್ ಮಾಡಬೇಕು ಫರ್ದರ್ ಅಂದರೆ ಹಾ ಶೇಜಸ್ ಕಾಣಬಾರ್ದು ಹಾಗೆ ಇದು ಒಂಥರ ಏನು ಹೇಳ್ತಾರೆ ಒಂದು ಗ್ರೇಡಿಯಂಟಲ್ ಲುಕ್ಕಲ್ಲಿ ಇರಬೇಕು ಒಂದು ಸ್ಟೆಪ್ ಬೈ ಸ್ಟೆಪ್ ಡಾರ್ಕ್ ಲೈಟ್ ಲೈಟ್ ಅಂತ ಹಾಗೆ ಇದೊಂದು ಸ್ಮೋಕಿ ಲುಕ್ ಈಸಿಯಲ್ಲಿ ಕ್ರಿಯೇಟ್ ಮಾಡುವಂಥದ್ದು ನೆಕ್ಸ್ಟ್ ಒಂದು ಇನ್ನೂ ಸ್ವಲ್ಪ ಲೈಟ್ ಬ್ರೌನ್ ಶೇಡ್ ತಗೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡಬೇಕು ಕ್ರೀಸ್ ಏರಿಯಾದಲ್ಲಿ ಆಯಿತಾ ಇದು ಮೂರೂ ಬ್ಲೆಂಡ್ ಆಗಿ ತುಂಬ ಒಳ್ಳೆ ಎಫೆಕ್ಟ್ ಕೊಡ್ತದೆ ನೋಡಿ ಒಂದು ಸತಿ ಬ್ಲೆಂಡಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಂಬ ಸಟಲ್ ಒಂದು ಸ್ಮೋಕಿ ಲುಕ್ ಈಗ ಎನ್ ಎನಿ ಶಿಮ ಶೇಡ್ ತಗೊಳ್ಳಿ ಅಥವಾ ಗ್ಲಿಟರ್ಸ್ ಯೂಸ್ ಮಾಡ್ಬೋದು ನೋಡಿ ಇದನ್ನು ಸೆಂಟ್ರಲ್ಲಿ ಹೀಗೆ ಡ್ಯಾಬ್ ಮಾಡಿದರೆ ಒಂಥರ ಸಡನ್ ಪಾಪ್ ಎಫೆಕ್ಟ್ ಕೊಡ್ತದಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ಐಗೋ ಸೇಮ್ನೆ ರಿಪೀಟ್ ಮಾಡಿ ನಾನು ವಾಟರ್ ಲೈನಲ್ಲಿ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೇನೆ ಬ್ಲ್ಯಾಕ್ ಕಾಜಲ್ ಇದು ಸ್ಮೋಕಿ ಲುಕ್ನ ಕಾಂಪ್ಲಿಮೆಂಟ್ ಮಾಡ್ತದೆ ನೀವು ಹಾಗೇನೇ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಲೋವರ್ ಲ್ಯಾಶ್ ಲೈನಲ್ಲಿ ನೆಕ್ಸ್ಟ್ ಬ್ರೌನ್ ಶೇಡಿಂದ ನೀವು ಲೋವರ್ ಲ್ಯಾಶ್ ಲೈನ್ ಬ್ಲೆಂಡ್ ಮಾಡ್ಬೋದು ಇಲ್ಲಿ ಒಂದು ಐಲೈನರ್ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ಇಲ್ಲಾಂದರೆ ನೀವು ಕಾಜಲ್ನೇ ಆ್ಯಸ್ ಅ ಸ್ಮಜ್ಡ್ ಐಲೈನರ್ ಹಾಗೆ ಮಾಡ್ಬೋದು ಆಯಿತಾ ನೆಕ್ಸ್ಟು ಇಲ್ಲಿ ಮಸ್ಕರ ಯೂಸ್ ಮಾಡ್ತಾ ಇದ್ದೇನೆ ಇದು ಕಲರ್ ಎಸೆನ್ಸಿಂದ ನಾನು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಮಸ್ಕಾರ ಒಳ್ಳೆ ಕೋಟ್ ಮಾಡಬೇಕು ಒಂದು ಟೂ ಟು ತ್ರೀ ಕೋಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಸ್ಕಾರ ಗೇಮ್ ಚೇಂಜರ್ ಇಲ್ಲಿ ಮಾಸಿಂದ ಲಿಪ್ ಲೈನನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಇದು ರೆಡ್ ಶೇಡಲ್ಲಿ ಉಂಟು ಅದರ ಶೇಡ್ ನೇಮ್ ಅದು ನಾನು ಕೊಟ್ಟಿರ್ತೇನೆ ಆಯಿತಾ ಇದರಿಂದ ಲಿಪ್ ಲೈನ್ ಮಾಡಬೇಕು ಹಾಗೆ ಫಸ್ಟೇ ನಾನು ತೋರಿಸಿದೆ ಅಲ್ಲ ಪಿಂಕ್ ಲಿಪ್ಸ್ಟಿಕ್ ಬ್ಲೂ ಹೆವೆನಿಂದ ಅದರಿಂದ ನಾನು ಫಿಲ್ ಮಾಡ್ತಾ ಇದ್ದೇನೆ ಲಿಪ್ಲೈನರ್ ಯೂಸ್ ಮಾಡೋದು ತುಂಬ ಒಂದು ಡಿಫ್ರೆಂಟೇ ಲುಕ್ ಕೊಡ್ತದೆ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸೋಗೆ ಮಾಡ್ತದೆ ನಿಮ್ಮ ಲಿಪ್ಸ್ಟಿಕ್ನ ನೋಡಿ ಎಷ್ಟು ಸಿಂಪಲ್ ಆಗಿ ಒಂದು ಮೇಕಪ್ಪೇ ನಾವು ಕ್ರಿಯೇಟ್ ಮಾಡಿದೆವು ಹಿಯರ್ ಈಸ್ ಅ ಟ್ರಾನ್ಸಿಷನ್ ನಿಮಗೆ ಹೇಗೆ ಅನ್ನಿಸ್ತು ಈ ಲುಕ್ ಅಂತ ಕಾಮೆಂಟಲ್ಲಿ ಹೇಳಿ ಹಾಗೆ ನೀವು ಕ್ರಿಯೇಟ್ ಮಾಡ್ತೀರಾ ಈ ನವರಾತ್ರಿಗೆ ಅನ್ನೋದನ್ನು ಹೇಳಿ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್